ಪಿಎನ್ಆರ್ ಪ್ರೊಡಕ್ಷನ್ ನಿರ್ಮಿಸಿರುವಂತಹ ಹಾರಾಟ ಕನ್ನಡ ಸಿನಿಮಾ ಇಂದು ಮಂಗಳೂರಿನ ಬಿಗ್ ಸಿನಿಮಾಸ್ನಲ್ಲಿ ಬಿಡುಗಡೆಯಾಗಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದಂತಹ ಬಂಟ್ವಾಳ ಶಾಸಕ ಯು ರಾಜೇಶ್ ನಾಯಕ್ ಅವರು ಕಠಿಣ ಪರಿಶ್ರಮದಿಂದ ಹಾರಾಟ ಸಿನಿಮಾ ನಿರ್ಮಾಣವಾಗಿದ್ದು ಅವರಿಗೆ ಶುಭ ಹಾರೈಸುತ್ತೇವೆ. ಈ ಚಿತ್ರವು ನಮ್ಮ ತುಳುನಾಡು ಸಂಪ್ರದಾಯವನ್ನ ಪ್ರದರ್ಶಿಸುತ್ತದೆ ಮತ್ತು ಭಾರತದಾದ್ಯಂತ ಮನ್ನಣೆಗೆ ಅರ್ಹವಾಗಿದೆ ಎಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದಂತಹ ಕಿರಣ್ ರೈ ಮಾತನಾಡಿ, ಹಾರಾಟ ಚಿತ್ರ ಅಮೋಘ ಯಶಸ್ಸನ್ನು ಸಾಧಿಸಿ ತುಳುನಾಡಿನ ಸತ್ವವನ್ನ ಎಲ್ಲೆಡೆ ಪಸರಿಸಬೇಕು. ಈ ಚಿತ್ರದ ಬಿಡುಗಡೆಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಎಂದು ಹೇಳಿದ್ದಾರೆ. ಹಾಗೆಯೇ ಮಲ್ಲಿಕಾ ಪಕಲಾ ಅವರು ಮಾತನಾಡಿ, ಈ ಕಥೆಯು ನಮ್ಮ ಸಂಪ್ರದಾಯವನ್ನ ಎತ್ತಿ ತೋರಿಸುತ್ತದೆ ಮತ್ತು ದೇವಿ ಕ್ಷೇತ್ರಗಳ ಮಹತ್ವವನ್ನ ಒತ್ತಿ ಹೇಳುತ್ತದೆ. ನಾನು ಈ ಚಿತ್ರವನ್ನ ಖುದ್ದಾಗಿ ವೀಕ್ಷಿಸಿದ್ದೇನೆ ಮತ್ತು ಇದು ಕರ್ನಾಟಕದಾದ್ಯಂತ 100 ದಿನಗಳನ್ನ ಯಶಸ್ವಿಯಾಗಿ ಓಡಬೇಕು ಎಂದು ನಂಬಿದ್ದೇನೆ. ಇನ್ನು ಹಾರಾಟ ಚಿತ್ರಕ್ಕೆ ರಾಘವೇಂದ್ರ ಹೊಲ್ಲಾ ಅವರು ಕತೆ ಬರೆದಿದ್ದು, ಪುಷ್ಪರಾಜ್ ರೈ ಮಲಾರಬಿಡು ಚಿತ್ರಕಥೆ ಸಂಭಾಷಣೆಯನ್ನ ಬರೆದು ನಿರ್ದೇಶನವನ್ನ ಮಾಡಿದ್ದಾರೆ. ನಿರ್ದೇಶಕರ ತಂಡದಲ್ಲಿ ಜಯರಾಜ ಹೆಜಮಾಡಿ, ರೋಷನ್ ಆರ್ ಆಲ್ವಾ, ಅಶ್ವರಾಜ್ ಬಂಟ್ವಾಲ್ ಮತ್ತು ಅಬಿ ಬೋಲಿಯಾರ್ ಇದ್ದಾರೆ. ರವಿ ಸ್ವರ್ಣ ಅವರ ಛಾಯಾಗ್ರಹಣ, ದಾಮು ಕಾನ್ಸೂರ್ ಅವರ ಸಂಕಲನ ಮತ್ತು ರಾಘವೇಂದ್ರ ಬಿಜ್ವಾಡಿ ಮತ್ತು ಶಮೀರ್ ಮುಡಿಪು ಅವರ ಸಂಗೀತವಿದೆ. ಶಮೀರ್ ಮುಡಿಪು, ಶಾಲಿನಿ ಎಸ್ ಆರ್ ಸೇರಿದಂತೆ ಗಾಯಕರಾದ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಮತ್ತು ಯೋಗೀಶ್ ಎಎನ್ ಸಾಹಿತ್ಯವನ್ನ ಬರೆದಿದ್ದಾರೆ. ವಸ್ತ್ರ ವಿನ್ಯಾಸ ಮಂಗಳೂರಿನ ಶರತ್ ಪೂಜಾರಿ, ಹಾಗೆಯೇ ಮೇಕಪ್ ಚರಣ್ ರಾಜ ಪಚ್ಚಿನಡ್ಕ, ಕಲಾ ನಿರ್ದೇಶನವನ್ನ ಹರೀಶ್ ಆಚಾರ್ಯ, ಸ್ತಬ್ಧ ಚಿತ್ರ ಛಾಯಾಗ್ರಹಣ ನವನೀತ ವಿಠಲ, ಪ್ರಚಾರದ ಕಲಾಕೃತಿಯನ್ನ ಯಶ್ವಿನ್ ಕೆ ಶೆಟ್ಟಿಗಾರ ನಿರ್ವಹಿಸಿದ್ದಾರೆ. ಭಾಗ್ಯರಾಜ್ನ ಅವರು ನಿರ್ಮಾಣದ ಮೇಲ್ವಿಚಾರಣೆಯೊಂದಿಗೆ ತಾರಾಗಣದಲ್ಲಿ ಖ್ಯಾತ ನಟ ದಡ್ಡ ಪ್ರವೀಣ, ರಂಜನ್ ಕಾಸರಗೋಡು, ಹಾಗೆಯೇ ವನ್ಯ ರೈ, ಜ್ಯೋತಿಷ್ ಶೆಟ್ಟಿ, ಸುನಿಲ್ ನೆಲ್ಲಿಗುಡ್ಡೆ, ಅನಿಲ್ ರಾಜ್ ಉಪ್ಪಲ, ಚೇತನ್ ರೈಮಾನಿ, ರವಿ ರಾಮಕುಂಜ, ಸುರೇಶ ಮಂಚೇಶ್ವರ, ಪ್ರಭಾಕರ ಕಾಸರಗೋಡು, ತೇಜಸ್ವಿನಿ ಕಿಶೋರ್, ಸಂದೀಪ ಭಕ್ತ, ಆಶಾ ಸಾಲ್ಯಾನ್, ದೀಕ್ಷಾ ಭಾಗ್ಯರಾಜ್ನ ಅವರು, ವಿನೋದ್ ಶೆಟ್ಟಿ ಸಂಕೇತ, ಉದಯ್ ಶೆಟ್ಟಿ ಇಡಿಯಾ, ಉತ್ಸವ್ ವಾಮಂಜೂರು, ತುಳಸೀಧರನ್ ಮತ್ತು ಶಶಿ ಗುಜರನ್ ಪಡುಬಿದ್ರೆ ಇದ್ದಾರೆ. ಲಕ್ಷ್ಮೀಶ್ವರ್ನ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಇನ್ನು ದೇವಿ ಪ್ರಸಾದ್ ಕಟೀಲು, ಯಕ್ಷಗಾನ ಶಿವಪ್ರಸಾದ್ ಕಡೇಲ್ಕರ್, ಶಿವಪ್ರಸಾದ್ ಆಲ್ವಾ, ಜಗನ್ ಪಾವಾರ್ ಬೇಕಲ್, ಪ್ರಕಾಶ್ ಪಾಂಡೇಶ್ವರ, ಜಗನ್ನಾಥ್ ಶೆಟ್ಟಿ, ಅನಿಲ್ ಉಪ್ಪಲ, ರವಿ ರೈ, ಕಲಸ ಸಂತೋಷ್ ಶೆಟ್ಟಿ, ವಿಜಯ್ ಕುಮಾರ್ ಕೊಡಿಯಲ್ ಬಾಯ್ಲು, ಶ್ರೀಕಾಂತ್ ಶೆಟ್ಟಿ, ಜ್ಯೋತಿಷ್ ಶೆಟ್ಟಿ, ದೇವಿ ಪ್ರಸಾದ್ ಶೆಟ್ಟಿ, ಪ್ರೇಮ್ ಶೆಟ್ಟಿ, ರಾಮ್ ಪ್ರಸಾದ್, ಭಾಸ್ಕರ್ ಚಂದ್ರ, ಪ್ರೇಮ್ ಶೆಟ್ಟಿ ಸುರತ್ಕಲ್, ದಿನೇಶ್ ಶೆಟ್ಟಿ ಮಲಾರಬೀಡು, ಗಾನಾ ಭಟ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ರು. ಇನ್ನು ಕರ್ನಾಟಕ ಮತ್ತು ಕೇರಳ ಗಡಿಭಾಗದ ಮುಡಿಪು, ಆನೆಕಳ್ಳು, ಉಪ್ಪಲ, ಮಂಗಲ್ಪಾಡಿ, ಕುಬ್ಬನೂರು ಪರಿಸರದಲ್ಲಿ ಚಿತ್ರೀಕರಣಗೊಂಡಿರುವಂತಹ ಚಿತ್ರ ಇದಾಗಿದೆ. ತೊಂದರೆ ಇಲ್ಲ, ಹತ್ತೂರ ಸುತ್ತ ಯಾರೂ ಇಲ್ಲ ಬಾರೆ ಸುಂದರಿ, ಹತ್ತಾರು ಮುತ್ತ ಬೇಡ ಕಣೆ ನೀಡೆ ಒಂದ್ಸಾರಿ. ಎಲ್ಲಿ ಹುಡುಗಿಯರು ಇರ್ತಾರೋ ಅವರ ಹಿಂದೆ ಹುಡುಗರು ಇರ್ತಾರೆ. ನೀವು ಸಹ ಒಂದು ಹೆಣ್ಣು ಮಕ್ಕಳ ತಂದೆಯಾ, ಸ್ವಲ್ಪ ಸಹ ಜವಾಬ್ದಾರಿ ಬೇಡ ನಿಮ್ಗೆ? ಅವಳು ರ್ಯಾಂಕ್ ಸ್ಟೂಡೆಂಟ್ ಆಗಿ ಫೇಲ್ ಆಗುದಂತ ಹೇಳಿದ್ರೆ ಹಣ ಬೇಕಾದ ಕ್ಯಾಶ್ ಕೊಡುವ. ತಲೆ ಹೊಡ್ತಾಗ್ತಾನೆ, ಒಂದು ಒಬ್ಬನ ತಲೆಗೆ ಬೆಟ್ಟು, ಒಬ್ಬನ ಕೈಗೆ ಬೆಟ್ಟು, ಒಬ್ಬನ ಕಾಲಿಗೆ ಬೆಟ್ಟು ಸರ್. ಮಗಳ ವಿಷಯಕ್ಕೆ ಬಂದ್ರು ಉಂಟಲ್ಲ, ಅಷ್ಟು ಒಳ್ಳೆಯವನಲ್ಲ, ಅವನನ್ನು ಕೊಲ್ಲದೆ ಬಿಡಿದಿಲ್ಲ. ಎಲ್ರಿಗೂ ನಮಸ್ಕಾರ. ಪಿ ಎನ್ ಆರ್ ಪ್ರೊಡಕ್ಷನ್ ಇವರ ವತಿಯಿಂದ ಇವತ್ತು ಬಿಡುಗಡೆಗೊಂಡಿರುವ ಈ ಒಂದು ಸಿನಿಮಾ ಹಾರಾಟ, ಇದು ಈಗಾಗಲೇ ರಾಜ್ಯದಾದ್ಯಂತ ಇವತ್ತು ಪ್ರಾರಂಭವಾಗಲಿಕ್ಕಿದೆ. ಈ ಒಂದು ಸಿನಿಮಾಕ್ಕೆ ಇವತ್ತು ನಾವು ಶುಭವನ್ನು ಕೋರಿ ನಾವೆಲ್ಲರೂ ಒಳ್ಳೆ ಯಶಸ್ವಿಯಾಗಿ ಈ ಒಂದು ನಮ್ಮ ಇಡೀ ರಾಜ್ಯದಾದ್ಯಂತ ಯಶಸ್ವಿಯಾಗಿ ನಡೆಯಲಿ. ಯಾಕಲೇ ನಮ್ಮ ಭಾಗದ ಸಂಸ್ಕೃತಿಯನ್ನು ಬಿಂಬಿಸುವಂಥ ಈ ಒಂದು ಸಿನಿಮಾ ಇಡೀ ರಾಜ್ಯದಾದ್ಯಂತ ಯಶಸ್ವಿಯಾಗಿ ಇಡೀ ರಾಷ್ಟ್ರದಲ್ಲೇ ಹೆಸರು ಗಳಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಎಲ್ಲರಿಗೂ ಶುಭ ಶುಕ್ರವಾರದ ಶುಭಾಶಯಗಳನ್ನು. ನಮ್ಮ ಮಲಾರಬೀಡು ಯಜಮಾನ ವಿಶ್ವನಾಥ ರೈಯವರ ಮಗ ಪುಷ್ಪರಾಜ ರೈ, ನನ್ನ ಅಣ್ಣ, ನನ್ನ ಮಾವನ ಅಲಿಯನ ಮಗ, ಹಾಗೇನೆ ನನ್ನ ಅತ್ತಿಗೆ ನನ್ನ ಬಲಿಯಲ್ಲೇ ಇದ್ದಾರೆ. ನಾನು ಈ ಮೂವಿಯನ್ನು ಮೊನ್ನೆ ನೋಡಿದ್ದೀನಿ. ಒಂದು ತುಳುನಾಡಿನ ಪರಂಪರೆಯನ್ನು ಬಿಂಬಿಸುವಂಥದ್ದು, ಒಂದು ಜಾತ್ರಾ ಸಂದರ್ಭದಲ್ಲಿ ಜಾತ್ರೆಯೆಲ್ಲ ಒಂದು ನಾವು ಯಾವಾಗಲೂ ದೇವರ ಹತ್ತಿರ ನಾವು ಹೋಗ್ತೇವೆ. ವರ್ಷಕ್ಕೊಮ್ಮೆ ದೇವರು ನಮ್ಮ ಹತ್ತಿರ ಬಂದಾಗ ಒಂದು ದಿನ ಹಾರಾಟ ಅಂತೇಳಿ
ದೇವರು ಸ್ನಾನಕ್ಕೆ ಹೋಗುವ ದಿವಸ ಇರುತ್ತೆ. ಆ ದಿವಸ ಎಲ್ಲ ದೇವರುಗಳ ಕಟ್ಟೆಗಳಿದ್ದರೆ, ಆ ಕಟ್ಟೆಗಳಿಗೆ ಪೂಜೆ ಮಾಡದೇ ಇದ್ದರೆ ಏನಾಗುತ್ತೆ ಎಂಬ ಒಂದು ಕಥೆಯ ರೂಪದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಈ ನಾನು ಹೀರೋಯಿನ್ ನಮ್ಮ ಮಾನಿ ಚೇತನ್ ರೈಯವರ ಮಗಳು ವಿನ್ಯರೈ, ಹಾಗೂ ಚೇತನ್ ರೈಯವರು ಕೂಡ ಅಭಿನಯಿಸಿದ್ದಾರೆ. ಒಂದು ಅದ್ಭುತವಾದ ಚಿತ್ರ, ಅದರಲ್ಲೂ ದೇವಿ ಕ್ಷೇತ್ರ, ಅದು ಐಲಾ ದುರ್ಗಾ ಪರಮೇಶ್ವರಿ ಇರಬಹುದು, ಕಟೀಲ ದುರ್ಗಾ ಪರಮೇಶ್ವರಿ, ಹಾಗೆಯೇ ಬಪ್ಪನಾಡು ದುರ್ಗಾ ಪರಮೇಶ್ವರಿ, ಪೊಳಲಿ ರಾಜರಾಜೇಶ್ವರಿ, ಎಲ್ಲ ದೇವಿ ಕ್ಷೇತ್ರಗಳನ್ನು ಅಚ್ಚುಮೆಚ್ಚಾಗಿ ತೋರಿಸಿಕೊಟ್ಟಿದ್ದಾರೆ. ಒಂದು ಅರ್ಥಪೂರ್ಣವಾದ ಮೂವಿಯನ್ನು ಇವರು ಪುಷ್ಪರಾಜ್ ಹಾಗೂ ಅವರ ತಂಡ ನಿರ್ಮಿಸಿದ್ದಾರೆ. ಅದ್ಭುತವಾಗಿದೆ. ಒಂದು ನಿರಂತರ 100 ದಿನಗಳ ಕಾಲ ರಾಜ್ಯಾದ್ಯಂತ ಪಸರಿಸಲಿ, ಹಾಗೂ ಶ್ರೀ ಮಲರಬಿಡು ಮಲರಾಯನ ಆಶೀರ್ವಾದ ಇವರ ಮೇಲಿರಲಿ ಅಂತ ಆಶಿಸುತ್ತಾ ಶುಭಾಶಯನ ಕೋರುತ್ತೇನೆ. ನಮಸ್ಕಾರ ಎಲ್ರಿಗೂ. ಆರಾಟದ ಆರಂಭ ಇವತ್ತು ಕರ್ನಾಟಕದಾದ್ಯಂತ ಪ್ರಾರಂಭವಾಗಲಿದೆ. ಪುಷ್ಪರಾಜ್ ನಮ್ಮ ಮುಂಬೈ ರಂಗಭೂಮಿಯ ಕಲಾವಿದ, ಅವರು ನಿರ್ದೇಶನ ಮಾಡಿದ ರವಿ ಸುವರ್ಣ ಛಾಯಾಗ್ರಹಣದ ನಮ್ಮ ಕಾಸರಗೋಡು ಹಿರಿಯ ಪ್ರಾಥಮಿಕ ಶಾಲೆಯ ದಟ್ಟ ಪ್ರವೀಣ್ ಅಂತ ಇದ್ದಾರೆ ಅವರು, ಇಲ್ಲಿ ಚೇತನ್ ರೈ ಮಾಣಿಯವರ ಮಗ್ ಉತ್ತಮ ಹಾರಾಟ ಇವತ್ತಿನಿಂದ ಆರಂಭವಾಗಲಿ ಎಂದು ಶುಭವನ್ನು ಹಾರೈಸುತ್ತಾರೆ. ನಮಸ್ಕಾರ ಎಲ್ಲರಿಗೂ ಸರ್. ಹಾರಾಟ ರಾಜ್ಯದಂತ ಹೇಳಿ ಕರ್ನಾಟಕದಲ್ಲಿ ಇವತ್ತು ಆಗ್ತಾ ಇದೆ, ತುಂಬ ಸಂತೋಷದ ವಿಷಯ. ಪುಷ್ಪರಾಜ್ ರಿಯಾಕ್ಷನ್ ಮಾಡಿದ್ದಾರೆ, ಇದರಲ್ಲಿ ಆ್ಯಕ್ಟ್ ಮಾಡಿದ ಎಲ್ಲ ಕಲಾವಿದರು ಶುಭವಾಗಲಿ, ಆಲ್ ದಿ ಬೆಸ್ಟ್ ಹಾರಾಟ. ಶುಭಾಶಯ ಕೊಟ್ಟಿದ್ದಾರೆ ಎಲ್ರಿಗೂ. ನಮಸ್ಕಾರ. ಪುಷ್ಪರಾಜ್ ಮಲ್ಲಾರಬೇಡು ಮತ್ತು ನಾನು ಒಂದೇ ನಾಟಕ ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದೆವು. ನಾವು ನಟಿಸಿದ ನಿರ್ದೇಶನದ ಮತ್ತು ಬರೆದ ನಾಟಕಕ್ಕೆ ಹಲವು ಪ್ರಶಸ್ತಿಗಳು ಬಂದಿದೆ. ಹಾಗೆಯೇ ಈ ಹಾರಾಟ ತುಳುನಾಡು ಬಿಟ್ಟು ಕರ್ನಾಟಕದಾದ್ಯಂತ ಹಾರಾಡಲಿ ಅಂತೇಳಿ ನನ್ನ ಆಶಯ. ನಮಸ್ಕಾರ. ಒಂದು ಯಶಸ್ಸನ್ನು ಪಡೆಯಲಿ, ಈ ತುಳುನಾಡಿನ ಹೆಸರನ್ನು ಇಡೀ ಪ್ರಪಂಚದಾದ್ಯಂತ ಒಂದು ಹೆಸರನ್ನು ಭರಿಸುವಂಥ ಒಂದು ಪ್ರಸಿದ್ಧಿಯನ್ನು ಪಡೆಯಲಿ ಎಂದು ಹಾರೈಸ್ತೇನೆ. ಎಲ್ಲ ತಂಡದವರಿಗೆ ಶುಭವಾಗ. ನಮ್ಮ ಹುಡುಗ ಪುಷ್ಪರಾಜ್ ಒಬ್ಬ ಸೃಜನಶೀಲ ಕಲಾವಿದ ಅಂತ ಇವತ್ತು ಸುತ್ತಪಡಿಸ್ತಾ ಇದ್ದಾರೆ. ಅವರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟವರು ರಾಘವೇಂದ್ರ ಹೊಳ್ಳವರು. ಆ ಮೂಲಕ ಸಿನಿಮಾ ಜಗತ್ತನ್ನು ಪ್ರವೇಶಿಸಿರುವ ಪುಷ್ಪರಾಜ್ ಅವರ ಸಿನಿ ಪಯಣ ಅದಕ್ಕೆ ಯಶಸ್ಸನ್ನು ಬಯಸ್ತೇನೆ. ಹಾಗೆಯೇ ಹಾರಾಟ ನಾವು ನೀವು ಎಲ್ಲರೂ ನೋಡೋ ಮೂಲಕ ಒಂದು ವಿಶೇಷವನ್ನ ವಿಚಿತ್ರವನ್ನ ಹಾಗೇನೆ ಒಂದು ವಿಶೇಷ ದಾಖಲೆಯನ್ನು ಮಾಡಲಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗುತ್ತೆ.